ನಿಮ್ಮ ಭಾಗದಲ್ಲಿ ಏನಾದರೂ ಈ ಥರ ವ್ಯವಹಾರ ನಡೀತಾ ಇದ್ರೆ 15 ರೂಪಾಯಿ 20 ರೂಪಾಯಿ ಯಾರಾದರೂ ಡೀಲರ್ ನಿಮಗೆ ಮೈನಸ್ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ದಯಮಾಡಿ ನಿಮ್ಮ ಅಭಿಪ್ರಾಯನ ಕಮ್ಮಿ. ಹಾಯ್, ಎಲ್ರಿಗೂ ನಮಸ್ಕಾರಗಳು ಸ್ನೇಹಿತರೆ. ಇವಾಗ ನಾನು ನನ್ನ ಪೋಲ್ಟ್ರಿ ಫಾರ್ಮ್ ಮುಂಭಾಗದಲ್ಲಿ ಇದ್ದೀನಿ. ತುಂಬ ದಿನ ಆಗಿತ್ತು ನನ್ನ ಪೋಲ್ಟ್ರಿ ಫಾರ್ಮ್ ಮೇಲೆ ನಾನು ವಿಡಿಯೋನೇ ಮಾಡಿರಲಿಲ್ಲ. ತುಂಬ ಜನ ತುಂಬ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರ. ನನ್ನ ಓಲ್ಡ್ ವಿಡಿಯೋ ಪೋಲ್ಟ್ರಿ ಫಾರ್ಮ್ದು ಏನು ಓಲ್ಡ್ ವಿಡಿಯೋ ಇದೆಯಲ್ಲ, ಸೊ ಅದಕ್ಕೆ ತಮ್ಮೆಲ್ಲರೂ ಒಂದು ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗೆ ಕೆಲವೊಂದಿಷ್ಟು ಮಾಹಿತಿನೂ ಕೇಳಿದಿರಿ, ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಕೇಳಿದಿರಿ. ಇವತ್ತು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟನ್ನು ತೊಗೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಪ್ರೆಸೆಂಟು ನಾನು ನನ್ನ ಪೌಲ್ಟ್ರಿ ಫಾರ್ಮ್ನ ಮುಂಭಾಗದಲ್ಲಿಯೇ ಇದ್ದೀನಿ. ಪೌಲ್ಟ್ರಿ ಫಾರ್ಮಿನ ಬಗ್ಗೆ ಒಂದು ತುಂಬಾ ಮುಖ್ಯವಾಗಿರುವಂತಹ ಮಾಹಿತಿನ ತುಂಬ ಮುಖ್ಯವಾಗಿರುವಂಥ ವಿಷಯದ ಬಗ್ಗೆ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಸೊ ಯಾರಾದರೂ ಚಿಕನ್ ಅಂಗಡಿಯವರು, ಪೌಲ್ಟ್ರಿ ಡೀಲರ್ಸು, ಪೌಲ್ಟ್ರಿ ಫಾರ್ಮರ್ಸು ಇದ್ದರೆ ಖಂಡಿತವಾಗಿಯೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಿಮ್ಮೆಲ್ರಿಗೂ ತುಂಬ ಒಂದು ಯೂಸ್ಫುಲ್ ವಿಡಿಯೋ ಇದು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತಾವೆಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಳ್ತೀನಿ. ಇವಾಗ ನನ್ನ ಪೌಲ್ಟ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದು ನನ್ನ ಪೌಲ್ಟ್ರಿ ಫಾರ್ಮು. ನೋಡೋಕ್ಕೆ ಹಿಂಗೆ ಕಾಣುತ್ತೆ. ಮೇನ್ ರೋಡೇ ಇದೆ ನನಗೆ. ಸೊ ಮೇನ್ ರೋಡಿನ ಪಕ್ಕದಲ್ಲಿಯೇ ನಮ್ಮ ಒಂದು ಜಮೀನು ಇರುವುದರಿಂದ ಇಲ್ಲಿಯೇ ನಾನು ನನ್ನ ಒಂದು ಪೌಲ್ಟ್ರಿ ಫಾರ್ಮ್ನ ಕಟ್ಸಿದ್ದೀನಿ. ಇಲ್ಲಿ ಪಕ್ಕ ಕಬ್ಬು ಹಾಕಿದರು, ಕಟ್ ಮಾಡಿದ್ದಾರೆ ಇವರು. ಸೊ ಕಬ್ಬು ಎಲ್ಲ ತೆಗೆದ್ಮೇಲೆ ಮತ್ತೆ ನಮ್ಮ ಪೌಲ್ಟ್ರಿ ಫಾರ್ಮ್ ಲುಕ್ಕು ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂತೇಳಿದ್ರೆ ಕಬ್ಬು ತುಂಬ ಎತ್ತರಕ್ಕೆ ಬೆಳೆದಿತ್ತಲ್ಲ, ಸೊ ಅವಾಗ ನಮ್ಮ ಪೌಲ್ಟ್ರಿ ಫಾರ್ಮ್ ಫುಲ್ ಮುಚ್ಚೋಗೋ ಥರ ಕಾಣ್ತಾ ಇತ್ತು. ಯಾಕಂತೇಳಿದರೆ ಈ ಕಡೆ ಕಬ್ಬು, ಆಮೇಲೆ ಆ ಫಾರ್ಮಿನ ಆ ಕಡೆ ಸೈಡಲ್ಲಿ ಗೋವಿನ ಜೋಳ. ಸೊ ಫುಲ್ ಅದು ಎರಡರ ಮಧ್ಯೆ ಸಿಕ್ಕಾಕೊಂಡು ನಮ್ಮ ಫಾರ್ಮು ಒಂದು ಗಾಳಿನೇ ಬರ್ದಿರೋ ಥರ ಆಗಿತ್ತು. ಇವಾಗ ಮತ್ತೆ ಫುಲ್ ಓಪನ್ ಶೆಡ್ ಆಗಿದೆ, ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇದು ನನ್ನ ಪೌಲ್ಟ್ರಿ ಫಾರ್ಮು. ಒಳಗಡೆ ಈ ಥರ ಕಾಣ್ತಾ ಇದೆ. ನಮ್ಮ ಫೀಡ್ರು, ಡ್ರಿಂಕರ್ಸು ಎಲ್ಲ ಈ ಕಡೆ ನಾವು ಇಟ್ಟಿದ್ದೀವಿ. ಸುಮಾರೊಂದು 4 ತಿಂಗಳೇ ಆಯಿತು ನಾನು ಕೋಳಿ ಹಾಕಿರಲಿಲ್ಲ. ಯೂಟ್ಯೂಬಲ್ಲಿ ನೀವು ನನಗೆ ತುಂಬ ಅದು ಇದು ಟೂರಿಸಮ್ ವೀಡಿಯೋನೋ ಅದು ಇದು ಮಾಡೋದನ್ನು ನೋಡಿರಬೇಕು. ಬಟ್ ನಾನು ನನ್ನ ಮೇನ್ ವರ್ಕ್ ಏನಪ್ಪ ಅಂತೇಳಿದ್ರೆ ಇದೇ ನನ್ನ ಪೌಲ್ಟ್ರಿ ಫಾರ್ಮು, ಅದರ ಮೇಲೆ ಪಕ್ಕ ಜಮೀನಿದೆ. ಸೊ ಇದು ನನ್ನ ಮೇನ್ ವರ್ಕು, ಪೌಲ್ಟ್ರಿ ಫಾರ್ಮೇ ನನ್ನ ಮೇನ್ ವರ್ಕು. ಅದು ಯೂಟ್ಯೂಬು ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕರೆ ಖಂಡಿತ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ. ಬಟ್ ಇವಾಗ ಯಾವ ಥರ ರೆಸ್ಪಾನ್ಸ್ ಇದೆ ಅದರ ಮೇಲೆ ನಾನು ಕಂಟೆಂಟನ್ನು ಹಾಕ್ತಾ ಇದ್ದೀನಿ. ನಾನು ಇವಾಗ ಮೇನ್ ಪಾಯಿಂಟಿಗೆ ಬರ್ತೀನಿ. ಕೋಳಿ ಮರಿ ನಾನು 4 ತಿಂಗಳಾದ್ರೂ ಯಾಕೆ ಹಾಕಿರಲಿಲ್ಲ ಅಂಥೇಳಿ ಒಂದು ತುಂಬ ಜನರ ಒಂದು ಪ್ರಶ್ನೆ. ಸೊ ಇವಾಗ ಅದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ. ಯಾಕಪ್ಪ ಅಂತೇಳಿದ್ರೆ ಫೀಡ್ ರೇಟು ತುಂಬಾ ಜಂಪ್ ಆಗಿತ್ತು, ಆಯಿತಾ. ಫೀಡ್ ರೇಟು ಒಂದು ಆಕಾಶಕ್ಕೆ ಏರುವಂತಹ ಒಂದು ಪರಿಸ್ಥಿತಿ ಬಂದುಬಿಡ್ತಿತ್ತು, ಏನೂ ಗೊತ್ತಿಲ್ಲ. ಈ ರೇಟಿಗೆ ನಾವು ಏನಾದರೂ ಕೋಳಿ ಮರಿ ಹಾಕ್ತಿದ್ರೆ ಫುಲ್ ನಮ್ಮ ಕೋಳಿ ಫಾರ್ಮ್ನೆಲ್ಲ ಮಾರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತಿತ್ತು. ಅದು ಏನಪ್ಪ ಕ್ಯಾಲ್ಕುಲೇಷನ್ ಏನಿದೆ, ಅದಕ್ಕೋಸ್ಕರ ಜಾಸ್ತಿ ಕೋಳಿ ಫಾರ್ಮರ್ಸ್ ಎಲ್ಲ ಇವಾಗ ಬೀದಿಗೆ ಬರ್ತಾ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಾನು ಮುಂದಕ್ಕೆ ಕಳಿಸ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನಾನು ನನ್ನ ಒಂದು ಆಫೀಸ್ ರೂಮಲ್ಲಿ ಬಂದಿದ್ದೀನಿ. ನಾನು ಒಂದು ಡೆಸ್ಕ್ ಟೇಬಲ್ ಮೇಲೆ ನಾನು ಬಂದು ಕೂತಿದ್ದೀನಿ. ಒಂದು ಕ್ಲಿಯರ್ ಆಗಿರುವಂತಹ ಲೆಕ್ಕನ ನಿಮ್ಮೆಲ್ಲರ ಮುಂದೆ ಇವತ್ತು ಬಿಚ್ಚಿಡ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ ಫೀಡ್ ರೇಟು ಜಂಪ್ ಇದ್ರೆ ಪೌಲ್ಟ್ರಿ ಫಾರ್ಮ್ ನಡೆಸುವಂತಹ ರೈತನಿಗೆ, ಫಾರ್ಮರ್ಸ್ಗೆ ಯಾವ ಥರ ಎಫೆಕ್ಟ್ ಆಗ್ತೈತಿ ಅನ್ನೋದನ್ನು ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರ ಮುಂದೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ಬಿಡಿ ಬಿಡಿಯಾಗಿ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ 1 ಟನ್ ಫೀಡು ರೆಡಿ ಮಾಡೋಕ್ಕೆ ನಮಗೆ ಎಷ್ಟು ಕಾಸ್ಟ್ ಬರ್ತಿತ್ತು ಅನ್ನೋದನ್ನು ನಾವು ಫಸ್ಟ್ ಲೆಕ್ಕ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಬರ್ತಿತ್ತು ಅನ್ನೋದು ಬೇಡ, ಇವಾಗ ರೇಟ್ ಜಂಪ್ ಆಗಿದೆ, ಇವಾಗ ನಾವು ಲಾಸನ್ನು ಅನುಭವಿಸುವಂಥ ಮೂಮೆಂಟು. ಸೊ ಇವಾಗ ನಾವು ಏನು ಪ್ರೈಸ್ ಇದೆ ಏನಿದೆ ಅನ್ನೋದೆಲ್ಲ ಬೇಡ. ಸೊ ಫಸ್ಟಿಗೆ ನಾವೇನು ಮಾಡೋಣ, ಈಗ ಏನು ನಾವು ಇದಕ್ಕಿಂತ ಮುಂಚೆ ಫಾರ್ಮ್ ನಡೆಸಿದ್ದೀವಲ್ಲ ಆವಾಗ 1 ಟನ್ ಫೀಡ್ ರೆಡಿ ಮಾಡೋಕ್ಕೆ ಎಷ್ಟು ಕಾಸ್ಟ್ ನಮಗೆ ಹಾಕಿತ್ತು, ಎಷ್ಟು ಖರ್ಚು ನಮಗೆ ಹಾಕಿತ್ತು ಅನ್ನೋದನ್ನು ನಾವು ಫಸ್ಟು ಲೆಕ್ಕ ಮಾಡ್ಕೊಳ್ಳೋಣ. ಆಮೇಲೆ ಇವಾಗ ಎಷ್ಟು ಹಾಕೈತಿ ಅನ್ನೋದನ್ನು ಲೆಕ್ಕ ಮಾಡ್ಕೊಳ್ಳೋಣ, ಆಯಿತಾ. ಇದರ ಎರಡನ್ನು ನಾವು ಕಂಪೇರ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಫೀಡ್ ರೇಟು ನಮಗೆ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದೆ ಅನ್ನೋದನ್ನು ನಮಗೆ ಅರ್ಥ ಆಕೈತಿ. ಸೊ ಫಸ್ಟು 1 ಟನ್ ಫೀಡ್ ರೆಡಿ ಮಾಡ್ಕೋಬೇಕಾದ್ರೆ 250 ಕೆಜಿ, ಇವಾಗ ನಾನು ಕೆಳಗೆ ನೋಡ್ತಾ ಇದ್ದೀನಿ, ನೀನು ಏನಾದರೂ ಕಂಪ್ಯೂಟರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದಾನ ನೀವು ಅಂಥೇಳಿ ನೀವು ವಿಚಾರ ಮಾಡ್ತಿರ್ಬೇಕು. ಹಂಗೇನಿಲ್ಲ, ಇದು ನೋಡ್ರಿ, ಇದು ನಾನೇ ಬರೆದಿರುವಂಥದ್ದು. ಅದೇನಪ್ಪ ಅಂತೇಳಿದ್ರೆ ವಿಡಿಯೋದಲ್ಲಿ ಮಾತಾಡ್ತಾ ಲೆಕ್ಕ ಮಾಡ್ಕೊಂಡು ನಿಮ್ಮೆಲ್ಲರ ಮುಂದೆ ಈ ಒಂದು ಇನ್ಫಾರ್ಮೇಷನ್ ಹೇಳಬೇಕಂತ ಹೇಳಿದ್ರೆ ತುಂಬ ಜಾಸ್ತಿ ಟೈಮ್ ಹಿಡಿತಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ಒಂದು ಲೆಕ್ಕನ ನಾನು ಇಲ್ಲಿಗೆ ಮಾಡ್ಕೊಂಡು ಒಂದು ಕಚ್ಚಾ ನೋಟ್ಸಲ್ಲಿ ಮಾಡ್ಕೊಂಡು ಇವಾಗ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ. 1 ಟನ್ ಫೀಡು ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ 250 ಕೆಜಿ ಸೋಯಾ ಹಾಕಬೇಕು ನಾವು, ಆಯಿತಾ. ಆಮೇಲೆ 75 ಕೆಜಿ ಕಾನ್ಸಂಟ್ರೇಟು, 37.5 ಕೆಜಿ ಒಂದು ಕಾನ್ಸಂಟ್ರೇಟ್ ಬ್ಯಾಗು, ಆಯಿತಾ. 37.5 ಕೆಜಿ ಕಾನ್ಸಂಟ್ರೇಟಿನ ಒಂದು ಬ್ಯಾಗಿಗೆ 2,500 ರೂಪಾಯಿ ಇವಾಗ ಪ್ರೆಸೆಂಟ್ ಬೆಲೆ. ಅಂಥದ್ದು 2 ಬ್ಯಾಗ್ ಹಾಕಬೇಕು ನಾವು. ಇದು ವೇಟ್ ಬಂದುಬಿಟ್ಟು ನಮಗೆ 75. ಆಮೇಲೆ 20 ಕೆಜಿ ಆಯಿಲ್ ಹಾಕಬೇಕು ನಾವು. ಒಂದು ಫಿನಿಷರ್ದು ಫೀಡ್ ರೆಡಿ ಮಾಡುವಂಥ ಒಂದು ಪ್ರೊಸೆಸ್ ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ಉಳಿದಿರುವಂಥ ಕ್ಯಾಲ್ಕುಲೇಷನ್ ಇದೆಯಲ್ಲ, 10 ಕ್ವಿಂಟಲಿಗೆ
250 ಕೆಜಿ 2.5 ಕ್ವಿಂಟಲ್ ನಾವು ಸೋಯಾ ತೆಗೆದಿವಿ, 75 ಕೆಜಿ ಕಾನ್ಸಂಟ್ರೇಟ್ ತೆಗೆದಿವಿ, 20 ಕೆಜಿ ಆಯಿಲ್ ತೆಗೆದಿವಿ. ಆಯಿತಾ, ಇನ್ನು 1,000 ಕೆಜಿಗೆ ಎಷ್ಟು ಉಳಿಯುತ್ತಲ್ಲ ಆ ಒಂದು ವೇಟು ಗೋವಿನ ಜೋಳ ಹಾಕಬೇಕು ನಾವು. 655 ಕೆಜಿ ಅಂದರೆ 6.5 ಕ್ವಿಂಟಲ್ ನಾವು ಗೋವಿನ ಜೋಳನ ಹಾಕಿದರೆ 10 ಕ್ವಿಂಟಲ್ ಆಗುತ್ತೆ. 10 ಕ್ವಿಂಟಲಿಗೆ 1 ಟನ್ ಫೀಡ್. 250 ಕೆಜಿ ಸೋಯಾ, 75 ಕೆಜಿ ಕಾನ್ಸಂಟ್ರೇಟು, 20 ಕೆಜಿ ಆಯಿಲು, ಆನಂತರ 655 ಕೆಜಿ ನಮಗೆ ಗೋವಿನ ಜೋಳ ಮಿಕ್ಸ್ ಮಾಡಿದರೆ 1 ಟನ್ ಫೀಡು ರೆಡಿ ಆಗುತ್ತೆ. ಆಯಿತಾ, ಇವಾಗ ನಾನು ಇದು ಕಾಸ್ಟಿನ ಬಗ್ಗೆ ಮಾತಾಡ್ತೀನಿ. ನಾವೇನು ಇದಕ್ಕಿಂತ ಮುಂಚೆ ರೆಡಿ ಮಾಡ್ತಿದ್ವಲ್ಲ ಅದರದೊಂದು ಕಾಸ್ಟು. 250 ಕೆಜಿ ಸೋಯಾನ 38 ರೂಪಾಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. ಆಯಿತಾ, 38 ರೂಪಾಯಿಂದ ಲೆಕ್ಕ ಮಾಡಿದರೆ 9,500 ರೂಪಾಯಿ ಆಯಿತು. ನೀವು ಏನಾದರೂ ಪೋಲ್ಟ್ರಿ ಫಾರ್ಮರ್ಸ್ ಇದ್ದರೆ ತುಂಬ ಕ್ಲೀನಾಗಿ ನಾನು ಈ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ. ಒಂದು ಬುಕ್ಕು ಪೆನ್ ತೊಗೊಳ್ರಿ, ಇಲ್ಲಾಂದರೆ ಒಂದು ಪೆನ್ಸಿಲ್ಲು ಇದು ತೊಗೊಳ್ರಿ. ಎಲ್ಲಾದರೂ ಹೊಲದ ಹತ್ರ ಎಲ್ಲಾದರೂ ಇದ್ದರೆ, ಎಲ್ಲ ಏನಾದರೂ ಕಲ್ಲು ಹೆಂಡಿ ಸಿಗ್ತಾವಲ್ಲ ಅಲ್ಲಿ ಕೂತ್ಕೊಂಡು ಗೋಡೆಗಳ ಮೇಲೆ ಇದನ್ನು ಲೆಕ್ಕ ಮಾಡ್ಕೊಳ್ರಿ. ನೀವು ತುಂಬ ಮುಖ್ಯವಾಗಿರುವಂಥ ವಿಷಯ ಇದು. ಒಂದು ಪೋಲ್ಟ್ರಿ ಫಾರ್ಮಲ್ಲಿ ನೀವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಇವಾಗಿನ ಕಾಲದಲ್ಲಿ ತಲೆ ಓಡಿಸಿ ನೀವು ಫಾರ್ಮ್ ಮಾಡಿಸಿದ್ರೆ ಒಳ್ಳೆಯದು. ಸೊ ಯಾರು ಹೇಳ್ತಾರೆ ಅಂತೇಳಿ ಮಾಡೋದು ಬೇಡ. ನಾವು ಖುದ್ದಾಗಿ ಲೆಕ್ಕ ಮಾಡ್ಕೊಂಡು ನಮ್ಮ ತಲೆ ವಿಚಾರಿಸಿ ನಮ್ಮ ತಲೆನ ಓಡಿಸಿ ನಾವು ಯಾವುದೇ ಒಂದು ಉದ್ಯೋಗನ ಮಾಡೋಣ ಅಂತೇಳಿ ಹೇಳ್ತಾ ನಿಮ್ಮೆಲ್ಲರಿಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಬುಕ್ ಪೆನ್ ತೊಗೊಂಡು ಇದನ್ನು ಲೆಕ್ಕ ಮಾಡ್ಕೊಳ್ರಿ. 250 ಕೆಜಿ ಸೋಯಾ ಹಾಕಬೇಕು ನಾವು 1 ಟನ್ ಫೀಡ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ 38 ರೂಪಾಯಿಂದ ಕ್ಯಾಲ್ಕುಲೇಷನ್ ಮಾಡಿದರೆ 9,500 ರೂಪಾಯಿ ಸೋಯಾದು ರೇಟ್ ಆಯಿತು ನಮ್ಮದು. ಆಯಿತಾ, 2,400 ರೂಪಾಯಿ ಒಂದು ಬ್ಯಾಗಿಗೆ 37.5 ಕೆಜಿ. ಆಯಿತಾ, 37.5 ಕೆಜಿ ಏನು ಕಾನ್ಸಂಟ್ರೇಟ್ ಒಂದು ಬ್ಯಾಗ್ ಬರುತ್ತಲ್ಲ ಅದನ್ನು 2 ಬ್ಯಾಗ್ ಹಾಕಬೇಕು ಅಂತ ಹೇಳಿದ್ದೆ ನಾನು. ಇದನ್ನು ಮಲ್ಟಿಪಲ್ ಬೈ ಮಾಡಿದರೆ 2,400 ಒಂದು ಬ್ಯಾಗಿಗೆ, ಇಂಥದ್ದು 2 ಬ್ಯಾಗ್ ಹಾಕಬೇಕು ನಾವು 1 ಟನ್ ಫೀಡಿಗೆ. ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಯಾಕೆ ಹಾಕ್ತಾರಪ್ಪ ಅಂತ ಹೇಳಿದ್ರೆ ಕೋಳಿಗಳಿಗೆ ರೋಗಗಳು ಬರಬಾರ್ದು, ಡಿಸೀಸ್ ಬರಬಾರ್ದು. ಆಯಿತಾ, ಮಾರ್ಟಾಲಿಟಿ ಅದು ಕಂಟ್ರೋಲ್ ಮಾಡಬೇಕು, ಚೆನ್ನಾಗಿ ಫೀಡ್ ತಿನ್ನಬೇಕು ಅಂತೇಳಿ ಮೆಡಿಸಿನ್ ರೂಪದಲ್ಲಿ ಕಾನ್ಸಂಟ್ರೇಟ್ನ ಹಾಕ್ತಾರೆ ಒಂದು ಫೀಡಲ್ಲಿ. ಆಯಿತಾ, ಅದಕ್ಕೆ ಒಂದು ಬ್ಯಾಗಿಗೆ 2,400, 2 ಬ್ಯಾಗಿಗೆ 4,800 ರೂಪಾಯಿ ಆಯಿತು. 20 ಕೆಜಿ ಆಯಿಲು, ಸೋಯಾಬೀನ್ ಆಯಿಲ್ ಹಾಕ್ತಿರೋ ಯಾವ್ದು ಹಾಕ್ತಿರೋ ಗೊತ್ತಿಲ್ಲ ನನಗೆ, ಬಟ್ ನಾನಂತೂ 20 ಕೆಜಿ ಆಯಿಲಿಗೆ ಒಂದು 100 ರೂಪಾಯಿ ರೇಟ್ ಹಿಡಿದಿದ್ದೀನಿ. ಆಯಿತಾ, ಅದಕ್ಕೆ 2,000 ರೂಪಾಯಿ ರೇಟ್ ಆಯಿತು. ಲೆಕ್ಕ ಮಾಡ್ಕೊಳ್ಳೋದನ್ನು ಬರ್ಕೊಳ್ರಿ ಬುಕ್ಕಲ್ಲಿ. 655 ಕೆಜಿ ಗೋವಿನ ಜೋಳ. ಆಯಿತಾ, ಇದಕ್ಕೆ ನಾನು ಬರೀ 1,600 ರೂಪಾಯಿ ಕ್ವಿಂಟಲ್ಲು. ಆಯಿತಾ, 1,600 ರೂಪಾಯಿ ಕ್ವಿಂಟಲ್ಲು ನಾನು ಲೆಕ್ಕ ಮಾಡಿದ್ದೀನಿ. ಇದಕ್ಕೆ 10,480 ರೂಪಾಯಿ ಅಪ್ರಾಕ್ಸ್, ಹೆಚ್ಚು ಕಡಿಮೆನೂ ನಾವು ಆಮೇಲೆ ಡಿಸೈಡ್ ಮಾಡೋಣ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, 10,480 ರೂಪಾಯಿ ನಾನು ಈ ಒಂದು 1 ಟನ್ ಫೀಡ್ ರೆಡಿ ಮಾಡಬೇಕಂದ್ರೆ ನಮಗೆ ಎಷ್ಟು ಕಾಸ್ಟ್ ಬರ್ತಿತ್ತಪ್ಪ ಇದನ್ನು ಪೂರ್ತಿ ಪ್ಲಸ್ ಮಾಡಿದ್ರೆ ಅಂತ ಹೇಳಿದ್ರೆ 26,780 ರೂಪಾಯಿ. 26,780 ರೂಪಾಯಿ ನಮಗೆ 1 ಟನ್ ಫೀಡ್ ರೆಡಿ ಮಾಡೋಕ್ಕೆ ಬರುವಂತಹ ಕಾಸ್ಟು. ಆಯಿತಾ, 26,780 ರೂಪಾಯಿ. ಇವಾಗ ಏನು ರೇಟ್ ಐತೆ ನೋಡ್ರಿ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರ್ತೈತೆ ಅನ್ನೋದು ನಾನು ಇವಾಗ ಹೇಳ್ತೀನಿ ನೋಡ್ರಿ. 200 ಸೇಮು ಫಾರ್ಮುಲಾ ಸೇಮು, 250 ಕೆಜಿ ಸೋಯಾ, 75 ಕೆಜಿ ಕಾನ್ಸಂಟ್ರೇಟು, 20 ಕೆಜಿ ಆಯಿಲು, ಆಮೇಲೆ 655 ಕೆಜಿ ಗೋವಿನ ಜೋಳ ಮೆಸ್ಸು. ಆಯಿತಾ, ಇದನ್ನು ಇವಾಗಿನ ರೇಟಿಗೆ ನಾವು ಫೀಡ್ ರೆಡಿ ಮಾಡ್ಕೊಳಕ್ಕೆ ಹೋದರೆ ಎಷ್ಟು ಕಾಸ್ಟ್ ಬರ್ತೈತೆ ಅನ್ನೋದು ಇವಾಗ ನಾನು ಹೇಳ್ತೀನಿ ನೋಡ್ರಿ. 250 ಕೆಜಿ ಸೋಯಾ, ಇದಕ್ಕೆ 70 ರೂಪಾಯಿ ರೇಟ್ ಇದೆ ಇವಾಗ ಸೋಯಾಬೀನ್ದು. ಇದನ್ನು ಇಂಟು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಮಾಡಿದರೆ 17,500 ರೂಪಾಯಿ ಸೋಯಾದಾಗ್ತಾ ಇದೆ. 2,500 ರೂಪಾಯಿ ಆಗಿದೆ ಒಂದು ಕಾನ್ಸಂಟ್ರೇಟು. ಅವಾಗ 2,400 ಇತ್ತು, ಇವಾಗ 2,500 ಆಗಿದೆ. ಏನು ಡಿಫ್ರೆನ್ಸ್ ಇಲ್ಲ, 100 ರೂಪಾಯಿ ಜಾಸ್ತಿ ಮಾಡಿದರೆ ತೊಂದರೆ ಇಲ್ಲ ಮಾಡ್ಕೊಳ್ಳಿ. ಆಯಿತಾ, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು. ಕಾನ್ಸಂಟ್ರೇಟ್ ರೇಟು ಜಾಸ್ತಿ ಏನೇ ಇರಲಿಲ್ಲ, 5,000 ರೂಪಾಯಿ ಇದೆ ಗೋವಿನ ಜೋಳ. ಆಮೇಲೆ ಇನ್ನೊಂದು, ಅದಕ್ಕಿಂತ ಮುಂಚೆ ಫಸ್ಟು 20 ಕೆಜಿ ಆಯಿಲು. ಆಯಿತಾ, 20 ಕೆಜಿ ಆಯಿಲಿಗೆ 100 ರೂಪಾಯಿನೇ ರೇಟ್ ಇಟ್ಟಿದ್ದೀನಿ ನಾನು ಇವಾಗಲೂ, ನಾನು ಏನು ಜಾಸ್ತಿ ಇರಿಸಿಲ್ಲ ಇದರ ಬಗ್ಗೆ. 2,000 ರೂಪಾಯಿ ನಾನು ಇದಕ್ಕೆ ಹಾಕಿದ್ದೀನಿ. 655 ಕೆಜಿ ಗೋವಿನ ಜೋಳ ಹಾಕೋಕ್ಕೆ ಈಗ ಪ್ರೆಸೆಂಟ್ ರೇಟ್ ಏನಿದೆ, 2,000 ರೂಪಾಯಿ ಇದೆ ಗೋವಿನ ಜೋಳ ರೇಟು. ಆಯಿತಾ, 13,100 ರೂಪಾಯಿ, 13,100 ರೂಪಾಯಿ ಗೋವಿನ ಜೋಳದ ರೇಟ್ ಇವಾಗ. 655 ಕೆಜಿ ಗೋವಿನ ಜೋಳಕ್ಕೆ 2,000 ಕ್ವಿಂಟಲ್ ಹಂಗೆ ನಾವು ಲೆಕ್ಕ ಮಾಡಿದರೆ 13,100 ರೂಪಾಯಿ ಎದರ್ದಾಯ್ತು ಹೇಳ್ರಿ ಈ ಗೋವಿನ ಜೋಳದ ಒಂದು ರೇಟ್ ಆಯಿತು. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ 37,600 ರೂಪಾಯಿ. ಸಾಹೇಬ್ರೆ, ಗುರುಗಳೇ, ಸರ್, 37,600 ರೂಪಾಯಿ ನಮಗೆ 1 ಟನ್ ಫೀಡ್ ರೆಡಿ ಮಾಡೋಕ್ಕೆ ಬರುವಂಥ ಕಾಸ್ಟು. ಆಯಿತಾ, ಇದಕ್ಕಿಂತ ಮುಂಚೆ ಒಂದು 6-7 ತಿಂಗಳುಗಳ ಹಿಂದೆ ನಾವು ಫೀಡ್ ರೆಡಿ ಮಾಡಿದ್ದೀವಿ, 26,780 ರೂಪಾಯಿ ಫೀಡು ನಮಗೆ 1 ಟನ್ ಫೀಡ್ ರೆಡಿ ಮಾಡೋಕ್ಕೆ ಬಂದಿರುವಂಥ ಖರ್ಚು. ಇವಾಗ ನಮಗೆ 37,600 ರೂಪಾಯಿ ಕಾಸ್ಟು ಜಾಸ್ತಿ ಆಗಿದೆ. ಅಂದರೆ 1 ಟನ್, ಬರೀ 1 ಟನ್ ಫೀಡಿನ ಹಿಂದೆ 10,820 ರೂಪಾಯಿ ನಮಗೆ ಜಾಸ್ತಿ ಆಯಿತು. ಇದು ನಾನು ಅಪ್ರಾಕ್ಸ್ ಹಚ್ಚಿದ್ದೀನಿ. ಆಯಿಲ್ ರೇಟು 100 ರೂಪಾಯಿಗಿಂತ ಜಾಸ್ತಿ 1 ರೂಪಾಯಿನೂ ಹಚ್ಚಿಲ್ಲ ನಾನು. ಆಮೇಲೆ ಕಾನ್ಸಂಟ್ರೇಟ್ ಇವಾಗೇನಿದೆ ಅದನ್ನೇ ಹಾಕಿದ್ದೀನಿ.
ಬರೀ ಸೋಯಾಬೀನು 70 ರೂಪಾಯಿ ಆಗಿದೆ ನೋಡ್ರಿ. ಆಮೇಲೆ ಗೋವಿನ ಜೋಳ 2,000, ರೈತರ ಹತ್ರ ತಗೊಳ್ಳೋದು 1,680 1,700 ರೂಪಾಯಿನೇ ಗೋವಿನ ಜೋಳ. ಅಲ್ಲಿಗೆ ಏನು ಜಾಸ್ತಿ ಏನು ಅದು ಏನು ಪ್ರಾಸೆಸ್ ಇದೇನೋ ಅದು ಗೊತ್ತಿಲ್ಲ, ಬಟ್ ಹಿಂಗಿದೆ ಇವಾಗಿನ ಪರಿಸ್ಥಿತಿ. 37,600, 26,780 ರೂಪಾಯಿ ಆಯಿತಾ. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, 10,000 ರೂಪಾಯಿ ಒಂದು ಟನ್ ಫೀಡ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಖರ್ಚು ಬರ್ತಾ ಇದೆ ಜಾಸ್ತಿ. ಅದೇ ಒಂದು ಟನ್ ಫೀಡು, ಒಂದು ಟನ್ ಫೀಡು, ಅವಾಗ್ಲೂ ಅದೇ ಕ್ವಾಂಟಿಟಿ, ಅವಾಗ್ಲೂ ಅದೇ ಫೀಡು, ಅವಾಗ್ಲೂ ಅದೇ ಇದು ಗೋವಿನ ಜೋಳ, ಇವಾಗ್ಲೂ ಅದೇ ಸೋಯಾಬೀನು, ಅದೇ ಆಯಿಲು, ಅದೇ ಫೀಡು. ಇವಾಗ ನಮಗೆ 10,820 ರೂಪಾಯಿ ಒಂದು ಟನ್ನಿನ ಹಿಂದೆ ಜಾಸ್ತಿ ಖರ್ಚು ಬರ್ತಾ ಇದೆ ಆಯಿತಾ. ಇವಾಗ ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದರೆ, ನಾನು ಒಂದು ಚಿಕ್ಕ ಪೋಲ್ಟ್ರಿ ಫಾರ್ಮರು, 2,500 ನನ್ನ ಫಾರ್ಮಲ್ಲಿ ಕೋಳಿ ನಾನು ಸಾಕುವಂತಹ ನನ್ನದು ಕೆಪ್ಯಾಸಿಟಿ ಇದೆ. 2,500 ನನ್ನ ಶೆಡ್ಡು, 2,500 ಕೋಳಿ ನಾನು ಸಾಕ್ತೇನಪ್ಪ ಅಂತೇಳಿದ್ರೆ ನನಗೆ ಫೀಡ್ ಎಷ್ಟು ಬೇಕಾಗ್ತೈತಿ? 40-45 ದಿವಸಕ್ಕೂ ನಂದು ಒಂದು ಕೋಳಿ ಬ್ರಾಯ್ಲರ್ ಕೋಳಿ 40-45 ದಿವಸಕ್ಕೂ 4 ಕೆಜಿ ಫೀಡ್ ತಿಂತೈತಿ. 4 ಕೆಜಿ ಫೀಡ್ ತಿಂದರೆ 2,500 ಕೋಳಿ ಎಷ್ಟು ತಿಂತೈತಿ? 10,000 ಕೆಜಿ ಫೀಡ್. 10,000 ಕೆಜಿ ಫೀಡ್ ಅಂತೇಳಿದರೆ 10 ಟನ್ ಫೀಡು ನನ್ನ ಫಾರ್ಮಿಗೆ, ನನಗೆ ಒಂದು ಬ್ಯಾಚಿಗೆ ಇಷ್ಟು ಫೀಡ್ ಬೇಕು ನನಗೆ. 10 ಟನ್ನು ನನಗೆ ಫೀಡ್ ಬೇಕು ಅಂತೇಳಿದ್ರೆ ಈಗ ಒಂದು ಟನ್ನಿಗೆ ಎಷ್ಟು ರೇಟು ಜಂಪ್ ಆಯಿತು ನನಗೆ? 10,820 ರೂಪಾಯಿ ಸ್ವಾಮಿ ನನಗೆ. ಮೊದಲಿಗೂ ಇವಾಗ್ಲೂ ಫೀಡ್ ರೆಡಿ ಮಾಡ್ಕೊಳಕ್ಕೆ ಹೋದ್ರೆ ಒಂದು ಟನ್ ಫೀಡಿನಿಂದ 10,820 ರೂಪಾಯಿ ನನಗೆ ಜಾಸ್ತಿ ಆಯಿತು. ನನ್ನ ಫಾರ್ಮಿಗೆ ಬೇಕಾಗಿರುವಂಥದ್ದು ಒಂದು ಬ್ಯಾಚಿಗೆ 10 ಟನ್ ಫೀಡ್ ಬೇಕು ನನ್ನ ಫಾರ್ಮಿಗೆ. ಸೊ ಈ ಥರ 10 ಟನ್ ಫೀಡು ನಾನು ನನ್ನ ಕೋಳಿಗೆ ಹಾಕಬೇಕಾದ್ರೆ ಎಷ್ಟು ಖರ್ಚು ಜಾಸ್ತಿ ಬಂತು ನನಗೆ? 108,200 ರೂಪಾಯಿ ನನಗೆ ಕಾಸ್ಟು ಜಾಸ್ತಿ ಆಯಿತು. ಅವಾಗ್ಲೂ ಅದೇ ಫೀಡು ಹಾಕ್ತಿದ್ವಿ, ಅವಾಗ್ಲೂ ಅದೇ ಕ್ವಾಂಟಿಟಿ, ಅವಾಗ್ಲೂ ಅಷ್ಟೇ ಅದೇ ಕೋಳಿ, ಇವಾಗ್ಲೂ ಅದೇ ಕೋಳಿ, ಇವಾಗ್ಲೂ ಅದೇ ಕ್ವಾಂಟಿಟಿ, ಇವಾಗ್ಲೂ ಅದೇ ಇದು. 108,200 ರೂಪಾಯಿ ನನಗೆ ಬರೀ ಒಂದು 10 ಟನ್ ಫೀಡ್ ನಾನು ಪರ್ಚೇಸ್ ಮಾಡೋಕ್ಕೆ ಹೋದರೆ, ರೆಡಿ ಮಾಡ್ಕೊಳಕ್ಕೆ ಹೋದರೆ ಇಷ್ಟು ಜಾಸ್ತಿ ಆಯಿತು ನನಗೆ. ಈ 2,500 3,000 5,000 ಕೋಳಿ ಫಾರ್ಮರ್ಸ್ ಏನು ಇರ್ತಾರಲ್ಲ, ಇದರಲ್ಲಿ ಜಾಸ್ತಿ ಲಾಭ ಇರಲ್ಲ. ನಾವು ಸ್ವಂತ ಮಾಡಿ ಈ ಒಂದು ಪರಿಸ್ಥಿತಿನ ಎದುರಿಸ್ಬೇಕಾಗ್ತೈತಿ ಇವಾಗ ಆಯಿತಾ. 108,020 ರೂಪಾಯಿ ನಮಗೆ ಒಂದು ಬ್ಯಾಚ್, ಒಂದು ಬ್ಯಾಚಿಗೆ ಬೇಕಾಗಿರುವಂತಹ ಫೀಡಿಗೆ ಇಷ್ಟು ಜಂಪ್ ಆಗುತ್ತೆ ರೇಟು ಅಂತ ಹೇಳಿದ್ರೆ, ಇದಕ್ಕೆ ಲಾಭನೂ ಅಷ್ಟು ಆಗಬೇಕಲ್ಲ, ರೇಟ್ ಅಂತೂ ಜಾಸ್ತಿ ಆಯಿತು, ಲಾಭನೂ ನೋಡೋಣ ಎಷ್ಟಾಗುತ್ತೆ ಅಂತೇಳಿ ಅದೊಂದು ಕ್ಯಾಲ್ಕುಲೇಷನ್ ಕೊಡ್ತೀನಿ ನಾನು ನಿಮಗೆ. ಒಂದು ಕೋಳಿ 4 ಕೆಜಿ ಫೀಡ್ ತಿಂದು ನಮಗೆ 2.5 ಕೆಜಿ ವೇಟ್ ಕೊಡುತ್ತೆ ಅಂಥೇಳಿ ಒಂದು ಲೆಕ್ಕ ಇಟ್ಕೊಳ್ರಿ, ಒಂದು ಅಪ್ರಾಕ್ಸ್ ಒಂದು ಎವ್ರೇಜು. ಒಂದು ಕೋಳಿ 4 ಕೆಜಿ ಫೀಡ್ ತಿಂದು 2.5 ಕೆಜಿ ನಮಗೆ ವೇಟ್ ಕೊಟ್ಟರೆ ಕೋಳಿ, ಆ ಕೋಳಿ ಒಂದು 2,500, ನಂದು ಶೆಡ್ 2,500 ಐತಲ್ಲ, ಇದ್ರದ್ದು ಲೆಕ್ಕ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮದು ಫಾರ್ಮು, ನಿಮ್ಮದು ಫಾರ್ಮಿನ ಶೆಡ್ಡಿನ ಸೈಜ್ ಏನೋ, ನಿಮ್ಮ ಫಾರ್ಮಲ್ಲಿ ಎಷ್ಟು ಕೋಳಿ ನೀವು ಸಾಕ್ತೀರಿ ಅನ್ನೋದು, ಈ ಒಂದು ಕ್ಯಾಲ್ಕುಲೇಷನ್ ಮೇಲೆ ನೀವು ನಿಮ್ಮ ಫಾರ್ಮಿನ ಲೆಕ್ಕನ ಕರೆಕ್ಟಾಗಿ ಮಾಡ್ಕೊಳ್ರಿ. ನಾನು 2,500 ಕೋಳಿ ಸಾಕ್ತೀನಿ, ಒಂದು ಕೋಳಿ 4 ಕೆಜಿ ಫೀಡ್ ತಿನ್ನುತ್ತೆ, 4 ಕೆಜಿ ಒಂದು ಕೋಳಿ ಫೀಡ್ ತಿಂದರೆ ನನ್ನ 2,500 ಕೋಳಿ ಎಷ್ಟು ಫೀಡ್ ತಿನ್ನುತ್ತೆ ಆಯಿತಾ? 10 ಟನ್ ಫೀಡ್ ತಿನ್ನುತ್ತೆ. 10 ಟನ್ ಫೀಡ್ ತಿಂದು ಈ ಲಾಸ್ಟಿಗೆ 2.5 ಕೆಜಿ ವೇಟು, ಕೋಳಿದ ಬರ್ಡ್ ವೇಟ್ ಬರುತ್ತಲ್ಲ ಮಾರುವಾಗ, ಕೋಳಿ ವೇಟ್ 2.5 ಕೆಜಿ ವೇಟು, 2 ಕೋಳಿ ವೇಟ್ ಎವ್ರೇಜ್ ಒಂದು 2.5 ಕೆಜಿ, ಆಮೇಲೆ 2,500ಕ್ಕೆ ನಾವು ಇಂಟು ಇದನ್ನು ಮಾಡಿದಾಗ 6,250 ಕೆಜಿ ನಮ್ಮ ಕೋಳಿ ವೇಟ್ ಬಂತು. ನನ್ನ ಫಾರ್ಮಲ್ಲಿ 45 ದಿವಸ ನಾನು ಸಾಕಿದ್ದಕ್ಕೆ 6,250 ಕೆಜಿ ನನ್ನ ಫಾರ್ಮಿನ ಕೋಳಿ ವೇಟ್ ನನಗೆ ಕೊಡ್ತು. ಅಂದರೆ 4 ಕೆಜಿ ಕಾಳು ತಿಂದು 2.5 ಕೆಜಿ ನನಗೆ ವೇಟ್ ಸಿಕ್ಕರೂ ಎವ್ರೇಜ್ ಒಂದು 6,250 ಕೆಜಿ ನನಗೆ ಕೋಳಿ ವೇಟ್ ಬಂತು ನನಗೆ ಇದನ್ನು. ಸೊ ಇವಾಗ ರೇಟ್ ಹಾಕೋಣ ಇದಕ್ಕೆ, 100 ರೂಪಾಯಿ ರೇಟ್ ಹಾಕ್ತೀನಿ ನಾನು ಸ್ಟಾರ್ಟಿಂಗು. 100 ರೂಪಾಯಿ 100 ರೂಪಾಯಿ ರೇಟ್, ಇದು ಎಂಥ ರೇಟ್ ಒಂದು ಫಾರ್ಮರ್ಸ್ಗೆ ಅಂತೇಳಿದ್ರೆ, ಇದು ಲಕ್ಕಿ ಡ್ರಾ ಒಂದು ಮ್ಯಾಚ್ ಇದ್ದಂಗೆ. ಯಾರು ಒಂದು 100 ರೂಪಾಯಿ ರೇಟ್ ತೊಗೊಂತಾನಲ್ಲ ಅವ ಭಾಳ ದೊಡ್ಡ ಲಕ್ಕಿ ಮನುಷ್ಯ ಅಂತ. ನಮ್ಮ ಮಾಮಾರು ಅವರೆಲ್ಲರೂ ಫಾರ್ಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಇನ್ನೊರ್ಗವರು 100 ರೂಪಾಯಿ ರೇಟ್ ತೊಗೊಂದಿಲ್ಲ ಅಂತ. ಯಾರು 100 ರೂಪಾಯಿ ರೇಟ್ ತೊಗೊತಾರಲ್ಲ ಅವರು ತುಂಬ ಲಕ್ಕಿ ಮನುಷ್ಯರು, ಲಕ್ಕಿ ಫಾರ್ಮರು ಅಂಥೇಳಿ ಅವ್ರಿಗೆ ಹೆಸರು ಆಯಿತಾ. 100 ರೂಪಾಯಿ ರೇಟ್ ಸಿಗೋದಂತೂ ತುಂಬಾ ಕಡಿಮೆ ಈ ಒಂದು ಕೋಳಿ ಫಾರ್ಮಲ್ ಬಿಸ್ನೆಸ್ಸಲ್ಲಿ ಆಯಿತಾ. ನಾನು ಇವಾಗ 100 ರೂಪಾಯಿನೇ ರೇಟ್ ಹಾಕಿದ್ದೀನಿ, ಹೋಗಲಿಪ್ಪ 100 ರೂಪಾಯಿ ರೇಟ್ ಸಿಕ್ಕರು ಒಂದು ಕೋಳಿ ಫಾರ್ಮರ್ಸ್ಗೆ ಎಷ್ಟು ಲಾಭ ಆಕೈತಿ ಅನ್ನೋದನ್ನು. 6,250 ಕೆಜಿ ಕೋಳಿ ವೇಟು ಇಂಟು 100 ರೂಪಾಯಿ ರೇಟ್ ಹಿಡಿದ್ರು 625,000 ರೂಪಾಯಿ ಆಯಿತು ಆಯಿತಾ. 625,000 ಇದು ಕಾಸ್ಟ್, ಒಂದು ಬ್ಯಾಚಿ ಕಾಸ್ಟ್ ಎಷ್ಟು ಬರುತ್ತೆ ನಮಗೆ? 300,000. ಇದು ಈಗ ನಾವು ಫೀಡ್ ರೆಡಿ ಮಾಡ್ಕೊಳಕ್ಕೆ ಹೋದರೆ 376,000 ನಮಗೆ ಫೀಡಿನ ಕಾಸ್ಟು. ಆಮೇಲೆ ಬರ್ಡ್ದು, ಬರ್ಡ್ ಏನು ಚಿಕ್ಸ್ ತರಿಸ್ಬೇಕಲ್ಲ ನಾವು, ಮರಿ ತರಿಸ್ಬೇಕಲ್ಲ. 2,500 ನಾನು ಮರಿ ತರಿಸಿದ್ರೆ ಅದಕ್ಕೆ 25 ಇರುತ್ತೆ ಒಮ್ಮೆ ರೇಟು, ಒಂದು 18 ರೂಪಾಯಿ ಇರುತ್ತೆ, ಒಂದೊಂದು 15 ರೂಪಾಯಿ ಇರುತ್ತೆ, ಒಮ್ಮೆ 30 ರೂಪಾಯಿ, ಒಮ್ಮೆ 40 ರೂಪಾಯಿನೂ ಇರುತ್ತೆ.
ಅದಕ್ಕೇನು ಬೇಡ, ನಾನು ಎವ್ರೇಜ್ ಒಂದು 25 ರೂಪಾಯಿ ಹಿಡಿತೀನಿ. 25 ರೂಪಾಯಿ ಹಿಡಿದು 2,500 ನನ್ನ ಬರ್ಡ್ಗೆ ಆಗುವಂತಹ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ 62,500 ರೂಪಾಯಿ ಆಯಿತಾ. ಇದಕ್ಕೆ ಮತ್ತು ಅದರ್ ಚಾರ್ಜಸ್, ಲೇಬರ್ ಚಾರ್ಜು, ಮೆಡಿಸನ್ನು ಆಗಲಿ, ಆಮೇಲೆ ಈ ಲೇಬರ್ ಟಾನಿಕ್ಸು ಅವೆಲ್ಲ ಇವೆಲ್ಲ ಸೇರಿಸಿದ್ರೆ, ಲೇಬರ್ ಚಾರ್ಜು, ಕರೆಂಟ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಎಕ್ಸ್ಟ್ರಾ ಟ್ಯಾಕ್ಸ್ ಇವೆಲ್ಲ ಸೇರಿಸಿದ್ರೆ ಒಂದು 25,000 ರೂಪಾಯಿ ಕಾಸ್ಟ್ ಬರುತ್ತೆ ನಮಗೆ ಒಂದು ಬ್ಯಾಚಿಗೆ. 25,000 ರೂಪಾಯಿ ಅದರ್ ಚಾರ್ಜಸ್ಸು, 62,500 ರೂಪಾಯಿ ಬರ್ಡ್ಸ್ದು, 376,000 ರೂಪಾಯಿ ಈ ಫೀಡಿಂದು, ಇವೆಲ್ಲ ಸೇರಿಸಿದ್ರೆ 463,500 ರೂಪಾಯಿ. 40 ದಿವಸಕ್ಕೆ ನನಗೆ ಬಂಡವಾಳ ಬೇಕು ಈ 2,500 ಚಡ್ಡು ನಾನು ನಡೆಸಬೇಕು ಅಂದ್ರೆ. 463,000 ರೂಪಾಯಿ ನನ್ನ ಬಂಡವಾಳ ಹಾಕಿದ ಮೇಲೆ ನನಗೆ ಲಾಭ ಎಷ್ಟು ಆಗ್ತಾ ಇದೆ, ಏನು ರೇಟ್ ಬಿದ್ದರೆ, ಏನು ರೇಟ್ ಸಿಕ್ಕರೆ ಎಷ್ಟು ಲಾಭ ಆಗ್ತಾ ಇದೆ ಅನ್ನೋದನ್ನು ನಾನು ಇವಾಗ ತಿಳಿಸ್ತೀನಿ ನೋಡಿರಿ. 100 ರೂಪಾಯಿ ರೇಟ್ ಹಿಡಿದ್ರು 625,000 ರೂಪಾಯಿ ನನಗೆ ಈ ಕೋಳಿ ಬ್ಯಾಚಲ್ಲಿ ನನಗೆ ಈ ಕೋಳಿಯ ಒಂದು ಪೇಮೆಂಟ್ ಆಗಿರೋದು, ಬಿಲ್ ಆಗಿರೋದು ಆಯಿತಾ. 100 ರೂಪಾಯಿ ರೇಟ್ ಸಿಕ್ಕರಂತೂ ಅಡ್ಡಿಯಿಲ್ಲ, ಒಂದು ಒಂದು ಕರೆಕ್ಟಾಗಿ ಒಂದು 1.5 ಲಕ್ಷ ರೂಪಾಯಿ ಉಳಿಯುತ್ತೆ ಒಂದು ಫಾರ್ಮರ್ಸ್ಗೆ ಆಯಿತಾ. ಒಂದು ಫಾರ್ಮರ್ಗೆ 100 ರೂಪಾಯಿ ರೇಟ್ ಸಿಕ್ಕರೆ ಒಂದು 1.5 ಲಕ್ಷ ರೂಪಾಯಿ ಉಳಿಯುತ್ತೆ, ಸಮಾಧಾನವಾಗಿರ್ತಾನೆ ಒಂದು ರೈತ. ಒಂದು ಮಾತು ಹೇಳ್ತೀನಿ ಕೇಳ್ರಿ ಸರ್, ಒಂದು ಕೋಳಿ ಸಾಕಬೇಕು ಅಂತ ಹೇಳಿದ್ರೆ ಮಗುನ ಸಾಕೋದು ಕೋಳಿನ ಸಾಕೋದ್ರಲ್ಲಿ ಬೇರೆ ಏನೂ ವ್ಯತ್ಯಾಸ ಇಲ್ಲ, ಅದು ಜೀವನ ಇದು ಜೀವನೇ. ಮಗುನ ಸಾಕಾಕ ಅಲ್ಲಿ ತಾಯಿ ಇರ್ತಾರೆ, ಫ್ಯಾಮ್ಲಿ ಇರ್ತೈತಿ ಆಯಿತಾ. ಏನು ಅಲ್ಲಿ ಅಲ್ಲಿ ವ್ಯವಸ್ಥೆ ಒಂದು ಇರ್ತೈತಿ. ಇಲ್ಲಿ ಫಾರ್ಮರ್ಸಿಗೆ ಬಿಟ್ಟು ಯಾರೂ ಇರಲ್ಲ. ಒಬ್ಬ ಫಾರ್ಮರು 2,500 10,000 20,000 ಎಷ್ಟು ಫಾರ್ಮಿಂಗ್ ಕೆಪಾಸಿಟಿ ಇರುತ್ತಲ್ಲ ಅಷ್ಟು ಜೀವಗಳನ್ನು ಸಾಕಬೇಕು. ಕಣ್ಣಿಗೆ ನಿದ್ದೆ ಇರಲ್ಲ, ಹೊಟ್ಟಿಗೆ ಕೂಳಿರಲ್ಲ, ಹೊಟ್ಟಿಗೆ ಊಟ ಇರಲ್ಲ, ಮೈಗೆ ಒಂದು ಸ್ವಲ್ಪ ರೆಸ್ಟ್ ಇರಲ್ಲ. ಅಷ್ಟು ವರ್ಕ್ ಇರುತ್ತೆ, ಅಷ್ಟೇ ರಿಸ್ಕ್ ಇರುತ್ತೆ, ಶ್ರಮನೂ ಅಷ್ಟು ಇರುತ್ತೆ, ಆಮೇಲೆ ಸ್ಟ್ರೆಸ್ಸು ಟೆನ್ಷನು ಅಷ್ಟೇ ಇರುತ್ತೆ. ಕೋಳಿ ತೊಗೊಂಬಂದು ಹಾಕಿದ ಮೇಲೆ ಮಾರುವವರೆಗೂ ಟೆನ್ಷನು ಒಬ್ಬ ಫಾರ್ಮರ್ಗೆ ಈ ಒಂದು ಕೋಳಿ ಬಿಸ್ನೆಸ್ಸಲ್ಲಿ ಆಯಿತಾ. ಹಿಂಗೆ ಟೆನ್ಷನ್ ತೊಗೊಂಡು ವರ್ಕ್ ಮಾಡಿ ಕೋಳಿನ ಬೆಳೆಸಿ ಆಮೇಲೆ ಲಾಸ್ಟಿಗೆ ಮಾರುವಂಥ ಟೈಮಲ್ಲಿ ಒಂದು 100 ರೂಪಾಯಿ ರೇಟ್ ಸಿಕ್ಕರೆ 1.5 ಲಕ್ಷ ರೂಪಾಯಿ ಲಾಭ ಉಳಿಯುತ್ತೆ ಸರ್, ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಮುಂದೆ. ಇನ್ನು ಒಂದು ವೇಳೆ ಈಗ ಪ್ರೆಸೆಂಟು ರೇಟ್ ಏನಿದೆ ಹೇಳ್ರಿ, ಇವಾಗ ರೇಟು ಇವಾಗ ಪ್ರೆಸೆಂಟು ಡಿಸೆಂಬರ್ ತಿಂಗಳಲ್ಲಿ ನಾನು ಮಂತ್ ತೊಗೊಂಡು ಹೇಳ್ತೇನೆ, ಡಿಸೆಂಬರ್ ತಿಂಗಳಲ್ಲಿ ನಾವು ಫೀಡ್ ರೆಡಿ ಮಾಡ್ಕೊಳಕ್ಕೆ ಹೋದ್ರೆ 1 ಟನ್ ಫೀಡಿಗೆ 37,600 ರೂಪಾಯಿ ನಮಗೆ ಕಾಸ್ಟ್ ಬರಾಗತ್ತೈತಿ ಡಿಸೆಂಬರ್ ತಿಂಗಳಲ್ಲಿ ಆಯಿತಾ. ಅಂದರೆ 10 ಟನ್ ಫೀಡಿಗೆ ನನ್ನ ಫಾರ್ಮಿಗೆ ಬೇಕಾಗಿರೋವಂಥದ್ದು 10 ಟನ್ ಫೀಡು, 10 ಟನ್ ಫೀಡಿಗೆ 376,000 ರೂಪಾಯಿ ಆಯಿತು. 376,000 ರೂಪಾಯಿ ಅವೆಲ್ಲ ಖರ್ಚನ್ನು ಸೇರಿಸಿದ್ರೆ 463,000 ರೂಪಾಯಿ ನಂದು ಖರ್ಚಾಯಿತು, ನಾನು ಹಾಕಿರುವಂಥ ಬಂಡವಾಳ ಇದು 40 ದಿವಸಕ್ಕೆ 45 ದಿವಸಕ್ಕೆ ಆಯಿತಾ. ಇದನ್ನು ಫೈನಲ್ ಔಟ್ಪುಟ್ ನನಗೆ ಒಂದು 6,250 ಕೆಜಿ ಒಂದು ಕೋಳಿ ವೇಟ್ ಸಿಕ್ಕರೆ ಇದನ್ನು ಒಂದು 80 ರೂಪಾಯಿ ಹಂಗೆ ಲೆಕ್ಕ ಮಾಡೋದು. ಇವಾಗ ಪ್ರೆಸೆಂಟು ನಮ್ಮ ಈ ಕಡೆ ರೇಟು 85 ರೂಪಾಯಿ ಮೆಸೇಜ್ ರೇಟ್ ನಡೆಯಾಕೈತಿ. ಇದರಲ್ಲಿನೂ ಏನು ಗೇಮ್ ಇದೆ, ಇದರಲ್ಲಿನೂ ಏನು ಗೋಲ್ಮಾಲ್ ಇದೆ ಅನ್ನೋದು ನಾನು ಇವಾಗ ಸ್ವಲ್ಪ ಮುಂದೆ ಹೇಳ್ತೀನಿ. ಇವಾಗ ಪ್ರೆಸೆಂಟು 80 ರೂಪಾಯಿ ರೇಟ್ ಇಟ್ಕಂದ್ರೆ 5 ಲಕ್ಷ ರೂಪಾಯಿ ಬಿಲ್ ಆಯಿತು ಆಯಿತಾ. 5 ಲಕ್ಷ ರೂಪಾಯಿ ಬಿಲ್ ಆದರೆ ಒಂದು 30,000 ರೂಪಾಯಿ ಉಳಿತು ಈ ಫಾರ್ಮರ್ಸ್ಗೆ. 80 ರೂಪಾಯಿ ರೇಟ್ ಸಿಕ್ಕರೆ ಒಂದು 30,000 ರೂಪಾಯಿ ಉಳಿತೈತಿ ಫಾರ್ಮ್ಸ್ಗೆ. ಈ ಫಾರ್ಮರ್ಸ್ಗೆ 463,000 ರೂಪಾಯಿ ಬಂಡವಾಳ ಹಾಕಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಕಣ್ಣಿಗೆ ನಿದ್ದೆ ಇಲ್ದಂಗೆ ವರ್ಕ್ ಮಾಡಿದ್ರು ಒಂದು 30,000 ರೂಪಾಯಿ ಉಳಿತೈತಿ. ಸಮಾಧಾನ ಸರ್, ಇದಕ್ಕೇನು ನಮಗೆ ಬೇಜಾರಿ ಇಲ್ಲ, ಆರಾಮಾಗಿ ಉಳಿಲಿ. 30,000 ರೂಪಾಯಿ ಒಂದು ಬ್ಯಾಚಿಗೆ ಉಳಿದ್ರೆ ನಾವು ಸಂತೋಷನೇ ಆಯಿತಾ, ಹೋಗ್ತೀವಿ. ಇನ್ನು 80 ರೂಪಾಯಿ ರೇಟ್ ಸಿಕ್ಕರೇನು ಈ ಡೀಲರ್ಸ್ಗಳೇನಿದಾರಲ್ಲ ಕೋಳಿನ ತೊಗೊಂಡೋಗಿ ಲಿಫ್ಟಿಂಗ್ ಮಾಡ್ಕೊಳ್ಳೋರೇನಿದಾರಲ್ಲ, ಎಲ್ಲರ ಹೆಸರನ್ನ ತೊಗೊಳ್ತಾ ಇಲ್ಲ, ಕೆಲವೊಬ್ರು ಇದ್ದಾರೆ ನಮ್ಮ ಕಣ್ಣಿಗೆ ಬಿದ್ದಿದ್ದಾರೆ ಸರ್. ನಾವು ಈ ಒಂದು ನೋವನ್ನು ಅನುಭವಿಸಿದ್ದೀವಿ, ಈ ಒಂದು ಪರಿಸ್ಥಿತಿಯಿಂದ ನಾವು ಪಾರಾಗಿದ್ದೀವಿ. ಸೊ ಅದಕ್ಕೋಸ್ಕರ ತಮಿಳರ ಮುಂದೆ ಹೇಳ್ತಾ ಇದ್ದೀನಿ, ಎಲ್ಲ ಡೀಲರ್ಸ್ಗಳು ನನ್ನ ಹೆಸರನ್ನ ತೊಗೊಳ್ತಾ ಇಲ್ಲ, ಕೆಲವೊಬ್ರು ಇರ್ತಾರೆ. ಆಮೇಲೆ ನಿಮ್ಮ ಕಡೆ ಏನೇನು ಪರಿಸ್ಥಿತಿ ಇದೆ, ನಿಮ್ಮ ಕಡೆ ಡೀಲರ್ಸ್ ಎಲ್ಲ ಹೆಂಗೆ ವ್ಯವಹಾರ ಮಾಡ್ಕೊಳ್ತಾರೆ ಅನ್ನೋದನ್ನು ನೀವು ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಎಲ್ರಿಗೂ ಒಂದು ಐಡೆಂಟಿಫೈ ಸಿಗುತ್ತೆ, ಎಲ್ರಿಗೂ ಒಂದು ಓಪನ್ ಆಗಿರುವಂತಹ ಒಂದು ಅವಕಾಶ ಸಿಗ್ತೈತಿ ಇಲ್ಲಿ ಮಾತಾಡಲಿಕ್ಕೋಸ್ಕರ. ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕಮೆಂಟಿಗೆ ಬಂದು ನಿಮ್ಮ ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಿಳಿಸ್ರಿ. ಇಲ್ಲಿ 85 ರೂಪಾಯಿ ಕೋಳಿ ಮೆಸೇಜ್ ರೇಟ್ ಇದ್ದರೆ ನಮ್ಮ ಭಾಗಕ್ಕೆ ಡೀಲರ್ಸ್ಗಳು 15-20 ರೂಪಾಯಿ ಕೋಳಿ ರೇಟನ್ನು ಮೈನಸ್ ಕೇಳ್ತಾರೆ ಸರ್. ಲೆಕ್ಕ ಹಾಕ್ರಿ, 80 ರೂಪಾಯಿ ರೇಟ್ ಸಿಕ್ಕರೆ ನಮಗೆ ಒಂದು 30,000 ರೂಪಾಯಿ ಉಳಿತೈತಿ. ಅದೀಗ ಈ ಡೀಲರ್ಸ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ 80 ರೂಪಾಯಿ ರೇಟ್ನಲ್ಲಿ ಏ ನಮಗೆ ಆ ಖರ್ಚು ಐತಿಪ್ಪ, ಈ ಖರ್ಚು ಐತಿಪ್ಪ, ಅದುಪ್ಪ ಇದುಪ್ಪ ಅಂತ ಹೇಳಿಬಿಟ್ಟು 15-20 ರೂಪಾಯಿ ನಮಗೆ ಮೈನಸ್ ತೊಗೊತಾರೆ. 15-20 ರೂಪಾಯಿ ನಾವು ಮೈನಸ್ ಕೊಟ್ಟರೆ ಸರ್ ನಮಗೆ ಸಿಗುವಂಥ ರೇಟು 60 ರೂಪಾಯಿ.
ಅರವತ್ತು ರೂಪಾಯಿ ರೇಟ್ ಸಿಕ್ಕರೆ ಅದು 60 ರೂಪಾಯಿನು ಅಷ್ಟು ನಾನು ಕಡಿಮೆ ಹಾಕಲ್ಲ. ಇವಾಗ ನಾನು ಸ್ವಲ್ಪ ನೋಡೋಣ, ಮತ್ತೆ ಮುಂದೆ ಫಾರ್ಮರ್ಸು ಕೋಳಿ ಹಾಕೋರು ಇದ್ದಾರೆ, ಬಿಸ್ನೆಸ್ ಮಾಡೋರು ಇದ್ದಾರೆ, ಹೆದರ್ಸಲ್ಲ. ನಾನು 70 ರೂಪಾಯಿ ಹಾಕ್ತೇನೆ ರೇಟ್. 70 ರೂಪಾಯಿ ಹಾಕಿದ್ರೆ ನನ್ನ ಫಾರ್ಮಿಗೆ 437,500 ರೂಪಾಯಿ ಬಿಲ್ ಆಯಿತು. ನನ್ನ ಕೋಳಿ ಕೊಟ್ಟಿರುವಂಥ ವೇಟಿಗೆ 70 ರೂಪಾಯಿ ಕೋಳಿ ರೇಟಿಗೆ ಹಾಕಿದ್ರೆ 437,000 ರೂಪಾಯಿ ಆಯಿತು. ಇದರದ್ದು ನಂದು ಕೋಳಿ ಫಾರ್ಮಿನ ಬಿಲ್ಲು, ಈ ಕೋಳಿ ಮಾರಿರುವಂಥ ಬಿಲ್ಲು ಖರ್ಚು ಎಷ್ಟು ಬಂತು ನನಗೆ? 463,000 ರೂಪಾಯಿ. ಉಲ್ಟಾ ನನಗೆ ಸರ್ 30,000 ರೂಪಾಯಿ ಲಾಸ್ ಆಯಿತು ಈ ಬ್ಯಾಚಲ್ಲಿ. ಲಾಸ್ ಆಗ್ತೈತಿ ನನಗೆ, ಉಲ್ಟಾ ನನಗೆ 30,000 ರೂಪಾಯಿ ಲಾಸ್ ಆಗ್ತೈತಿ ಸರ್ ಈ ಒಂದು ಬ್ಯಾಚಲ್ಲಿ. ಲಾಸ್ ಆದರೆ ಈ ಬಿಸ್ನೆಸ್ನ ಯಾಕೆ ಮಾಡಬೇಕು? ಇನ್ನೊಂದು ಇವು ಡೀಲರ್ಸ್ಗಳು ತೊಗೊಳ್ಳಿ, ಮೈನಸ್ ತೊಗೊಳ್ಳಿ, ಖರ್ಚಿರುತ್ತಾ, ಬರುವಂಥ ಹೋಗುವಂಥ ಕಾಸ್ಟ್ ಇರುತ್ತೆ ಅವ್ರಿಗೂ. ತೊಗೊಂಡು ಕೋಳಿನ ಅವ್ರ ಶೆಡ್ಡಲ್ಲಿ ಇಟ್ಕೋಬೇಕಾಗ್ತೈತಿ. ಒಂದು 5 ರಿಂದ 6 ರೂಪಾಯಿನೂ ಮೈನಸ್ ತೊಗೊಳ್ಳಿ ಅವರು. 85 ರೂಪಾಯಿ ಮೆಸೇಜ್ ರೇಟ್ ಇದ್ದರೆ ಒಂದು 5 ರೂಪಾಯಿ 6 ರೂಪಾಯಿ ಮೈನಸ್ ತೊಗೊಳ್ಳಿ. 79-80 ರೂಪಾಯಿಗಾದರೂ ಕೋಳಿ ಲಿಫ್ಟ್ ಮಾಡಬೇಕಾ ಇವರು? ಇಲ್ಲ, 15-20 ರೂಪಾಯಿ ಇವರು ಮೈನಸ್ ನಮಗೆ ಕೇಳ್ತಾರೆ. ಏ 20 ರೂಪಾಯಿ ನೀನು ಮೈನಸ್ ಕೊಟ್ಟರೆ ನೀನು ಕೋಳಿ ಒಯ್ತೀನಿ, ಇಲ್ಲಾಂದರೆ ಕೋಳಿ ಒಯ್ಯಲ್ಲ ಅಂತೇಳಿ ಫುಲ್ಲ ಹೇಳ್ತಾರೆ ಇವರು. ಸರ್, ಈ ಮೂಮೆಂಟಲ್ಲಿ ಒಬ್ಬ ಫಾರ್ಮರ್ ಇವಾಗ ಯಾಕೆ ಸಾಯ್ತಾ ಇದ್ದಾನೆ, ಯಾಕೆ ಇವಾಗ ಕೋಳಿ ಉದ್ಯಮ ಏನಿದೆಲ್ಲ ಇದು ಯಾಕೆ ಉಲ್ಟಾ ಹೊಡಿತಾ ಇದೆ, ಯಾಕೆ ಕೋಳಿ ಫಾರ್ಮ್ಸ್ ಎಲ್ಲ ಮೊದಲಿಗೆ ನಡೀತಾ ಇಲ್ಲ, ಯಾಕೆ ಕೋಳಿ ಫಾರ್ಮ್ಸಲ್ಲಿ ಲಕ್ಷಗಟ್ಟಲೆ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೆ ರೈತರ ಹತ್ರ ಗೋವಿಂದಜೋಳ ಇವಾಗಲೂ ಬೈತಾ ಇರೋದು 1680 1700 ರೂಪಾಯಿ 1600 ರೂಪಾಯಿಗೆ. ಬಟ್ ಇಲ್ಲಿ ನಮ್ಮ ಫೀಡ್ ರೆಡಿ ಆಗೋಕ್ಕೆ ಸಿಗುವಂಥ ಗೋವಿಂದಜೋಳದ ರೇಟಿಂದ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಇದು 2000-2200 ಹಿಂಗೆ. ಸೋಯಾಬೀನು 70 ರೂಪಾಯಿ. ಆಯಿತಾ, ಏನಿಲ್ಲ ಸರ್, ಸೋಯಾಬೀನು ಆಮೇಲೆ ಈ ಗೋವಿಂದಜೋಳದ ರೇಟು ರೈತರ ಹತ್ರ ಎಷ್ಟಕ್ಕೆ ತೊಗೊಳ್ತಿರೋ ಅದಕ್ಕೆ ಒಂದು ಸ್ವಲ್ಪ ಮಾರ್ಜಿನ್ ತೊಗೊಂಡು ನೀವು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಈ ಕೋಳಿ ಫಾರ್ಮ್ ಬಿಸ್ನೆಸ್ ನಡೆಯುತ್ತೆ, ಈ ಕಡೆ ರೈತರಿಗೂ ಲಾಸ್ ಆಗಲ್ಲ, ಈ ಕಡೆ ಉದ್ಯಮಿಗಳಿಗೂ ಲಾಸ್ ಆಗಲ್ಲ. ಸೊ ಈ ಒಂದು ಕ್ಯಾಲ್ಕುಲೇಷನ್ ನಾನು ಹೇಳಬೇಕಾಗಿತ್ತು. ನಂದು ಕೈ ಜೋಡಿಸಿ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಡೀಲರ್ಸ್ಗಳಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್, ಒಂದು ಮಾತು ಹೇಳ್ತೀನಿ ಸರ್, ಒಂದು ಕೋಳಿ ಸಾಕಬೇಕು ಅಂತ ಹೇಳಿದ್ರೆ ತುಂಬ ಶ್ರಮ ಇರ್ತೈತಿ, ತುಂಬ ಕಷ್ಟ ಇರ್ತೈತಿ. 463,000 ರೂಪಾಯಿ ನಾನು ಇವಾಗ ಈ ನನ್ನ ಫಾರ್ಮಿಗೆ ಬಂಡವಾಳ ತೊಗೊಂಬಂದು ಹಾಕ್ತಾ ಇದ್ದೀನಪ್ಪ 40 ದಿವಸಕ್ಕೆ ಅಂತ ಹೇಳಿದ್ರೆ, ನಾನು ತುಂಬ ಕಷ್ಟಪಟ್ಟಿರ್ತೀನಿ, ಅಲ್ಲಿ ಸಾಲ ತೊಗೊಂಡಿರ್ತೀನಿ, ಇಲ್ಲಿ ಸಾಲ ತೊಗೊಂಡಿರ್ತೀನಿ, ವಾಪಸ್ ನನಗೆ ಅದರಲ್ಲಿ ಲಾಸ್ ಆದರೆ ಈ ಸಾಲಗಳನ್ನು ತೀರಿಸೋದು ಹೆಂಗೆ ಹೇಳ್ರಿ ನಾವು? ನನಗೆ ಎಲ್ಲ ಫಾರ್ಮರ್ಸ್ಗಳ ಒಂದು ಪರಿಸ್ಥಿತಿನ ನಾನು ತಲೆಯಲ್ಲಿ ಇಟ್ಕೊಂಡು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಬರ್ರೇ ಒಂದು 45 ದಿವಸಲ್ಲಿ ನಾವು ಆ ಕಡೆ ಈ ಕಡೆ ಸಾಲ ಮಾಡಿ ತೊಗೊಂಬಂದು ಹಾಕ್ತೀವಲ್ಲ ಬಂಡವಾಳ, ನಾವು ಹಾಕಿರುವಂಥ ಬಂಡವಾಳ ನಮಗೆ ವಾಪಸ್ ಸಿಗಲಿಲ್ಲಪ್ಪ ಅಂತೇಳಿದ್ರೆ ಮತ್ತು ಲಾಭ ನಮಗೆ ಅಷ್ಟೊತ್ತಲ್ಲಿ ಆಗೋದು? ನಾವು ಮಾಡಿರುವಂಥ ಸಾಲ ನಾವು ಯಾವಾಗ ತೀರಿಸೋದು? ಇಷ್ಟೆಲ್ಲ ಶ್ರಮ ಪಟ್ಟು, ಇಷ್ಟೆಲ್ಲ ಕೋಳಿ ಬೆಳೆಸಿ, ಇಷ್ಟೆಲ್ಲ ನಾವು ಇದು ಮಾಡಿದ್ರು, ಲಾಸ್ಟಿಗೆ ನಮಗೆ ಸಿಗುವಂಥದ್ದು ಏನು? ಇದು ತುಂಬ ಒಂದು ಜನರ ಒಂದು ಸಮಸ್ಯೆ ಆಗಿತ್ತು. ಸೊ ಹಿಂಗೆಲ್ಲ ಇರುತ್ತೆ ನೋಡಿರಿ ಸರ್, ಒಂದು 10 ಫೀಡ್ ರೆಡಿ ಮಾಡಬೇಕು ಅಂದರೆ ಇಷ್ಟು ಕಾಸ್ಟ್ ಬರ್ತಿತ್ತು ನಮಗೆ, ಹಿಂಗೆ ಮಾಡಬೇಕಾಗ್ತೈತಿ. ಈಗೆಲ್ಲ ರೇಟ್ ಇದಾವಾಗ ಜಂಪ್ ಆಗಿ ಕೂತಿದ್ದಾವೆ ಇವಾಗ, ಅದಕ್ಕೋಸ್ಕರ ಫೀಡ್ ರೇಟು ಜಂಪ್ ಆಗೈತಿ. ಸೊ ಅದಕ್ಕೋಸ್ಕರ ಇವಾಗ ನಾವು ಹಾಕಿದ್ರೆ, ಇವಾಗ ನೋಡಿರಿ ಕೋಳಿ ರೇಟು 85 ರೂಪಾಯಿ ಐತಿ, ಅಟ್ಲೀಸ್ಟ್ ಈ ರೇಟಿಗೆ ನಾವು ಕೋಳಿನ ಸಾಕ್ತಾ ಇದ್ದೀವಿ ಅಂದರೆ, ಇಷ್ಟು ದುಬಾರಿ ಫೀಡನ್ನು ನಾವು ತೊಗೊಂಡು ಕೋಳಿನ ಸಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮಗೆ ಒಂದು 105-106 ರೂಪಾಯಿ ಆದರೂ ನೀವು ಮೇಲ್ಗಡೆಯಿಂದ ಕೋಳಿ ರೇಟನ್ನು ಫಿಕ್ಸ್ ಮಾಡಬೇಕು ಬೇಡವಾ? ಅದು ಮಾಡಲ್ಲ ನೀವು. ನೀವು ಕೋಳಿ ರೇಟ್ 85 ರೂಪಾಯಿ ಇಟ್ಟಿದ್ದೀರಿ, ಬಟ್ ಈ ಕಡೆ ಫೀಡ್ ರೇಟ್ ನೋಡಿದ್ರೆ ಆಕಾಶಕ್ಕೇರಿದೆ. ಏನು ಮಾಡ್ತಾನೆ ಸರ್? ಫಾರ್ಮ್ಸ್ನ ನಾವು ಕಟ್ಟಿರ್ತೀವಿ, ಸಾಲ ಮಾಡಿ ಕಟ್ಟಿರ್ತೀವಿ, ಬಂಡವಾಳ ತೊಗೊಂಬಂದು ಹಾಕಿರ್ತೀವಿ, ಸಾಲ ಮಾಡಿ ತೊಗೊಂಬಂದು ಹಾಕಿರ್ತೀವಿ. ಫಾರ್ಮ್ಗಳ ಟೆನ್ಷನು ಈ ತೊಗೊಂಬಂದು 40 ದಿವಸಕ್ಕೆ ನಾವೇನು ಬಂಡವಾಳ ಹಾಕಿರ್ತಿಲ್ಲ ಅದರದೊಂದು ಟೆನ್ಷನು. ಫಾರ್ಮರು ಎದಕ್ಕೂ ಬರಲ್ಲ ಸರ್, ರೈತನಿಗೆ ಉಳಿಸಿದ್ರೆ. ನಾನು ಒಬ್ಬ ಫಾರ್ಮರ್ ಆಗಿ, ನಾನು ಒಬ್ಬ ರೈತನಾಗಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ರೈತ ಇಲ್ಲಾಂದರೆ ಈ ದೇಶ ಇಲ್ಲ, ದೇಶ ಇಲ್ಲ ಅಂತ ಹೇಳಿದರೆ ನಾವು ಯಾರೂ ಇರಲ್ಲ. ಆಯಿತಾ, ಎಲ್ಲ ರೈತರಿಗೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿರಿ. ಈ ಕೋಳಿ ನಾನೇನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನಪ್ಪ ಅಂತೇಳಿದ್ರೆ, ನಮಗೇನು ಬೇಡ ಸರ್, 150-130 ಎಂಥದ್ದು ಬೇಡ. ಕೋಳಿ ರೇಟು, ಕೋಳಿ ಫೀಡ್ ರೇಟು ಈ ಲೆವೆಲಿಗೆ ಏರಿದಾಗ ಅಟ್ಲೀಸ್ಟ್ ಕೋಳಿ ಬೆಲೆನ, ಕೋಳಿ ಏನು ಬೆಲೆ ಇರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡಿರಿ. ಒಂದು 110-105 ರೂಪಾಯಿನೋ 110 ರೂಪಾಯಿನೋ ಹಿಂಗೆ ಮಾಡಿದರೆ ನೀವು ಒಬ್ಬ ರೈತ ಉಳಿತಾನೆ, ಇಲ್ಲ ಅಂತೇಳಿದ್ರೆ ಸಾಯ್ತಾನೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೆ ನಾನು ಕೊಡಬೇಕು ಅಂಥೇಳಿ ವಿಚಾರ ಮಾಡಿದ್ದೆ, ಅದು ಕೊಟ್ಟಿದ್ದೀನಿ ಅಂತೇಳಿ ನನಗೆ ಅನಿಸುತ್ತೆ. ಸೊ ಇನ್ನು ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ಕರವಾಗಿರುವಂತಹ ಒಂದು ವ್ಲಾಗ್ ಜೊತೆಗೆ. ಯಾರು ಡೀಲರ್ಸ್ಗಳು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ನಾನು ಯಾರ ಹೆಸರು ತೊಗೊಂಡಿಲ್ಲ, ನಾವಿಲ್ಲಿ ಸ್ವಲ್ಪ ಜನ ನಾವು ನೋಡಿದ್ವಿ, ಅವರ ಒಂದು ವ್ಯವಹಾರ ನೋಡಿ ಈ ಒಂದು ಮಾತನ್ನು ಹೇಳಿದ್ವಿ. ನಿಮ್ಮ ಭಾಗದಲ್ಲಿ ಏನಾದರೂ ಈ ಥರ ವ್ಯವಹಾರ ನಡೀತಾ ಇದ್ದರೆ, 15 ರೂಪಾಯಿ 20 ರೂಪಾಯಿ ಯಾರಾದರೂ ಡೀಲರ್ ನಿಮಗೆ ಮೈನಸ್ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀವು ದಯಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ತಾ ಇದ್ದೇನಪ್ಪ ಅಂತೇಳಿದ್ರೆ, ನಿಮ್ಮಲ್ಲಿ ಯಾರಾದರೂ 5 ರೂಪಾಯಿ 6 ರೂಪಾಯಿನ ಮೈನಸ್ ತೊಗೊಂಡು ಕೋಳಿ ಲಿಫ್ಟಿಂಗ್ ಮಾಡ್ಕೊಳ್ಳೋರು ಅಂತಿದ್ರೆ, ಕ್ಯಾಶ್ ಪೇಮೆಂಟ್ ಕೊಟ್ಟು ಅವರು ನಿಮ್ಮನ್ನ
ಅಂಥ ಡೀಲರ್ಸ್ಗಳು ದಯಮಾಡಿ ನಿಮ್ಮ ನಂಬರ್ನ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ಅಲ್ಲಿ ರೈತರು ಬರ್ತಾರೆ, ಬಂದು ನಿಮ್ಮ ನಂಬರ್ನ ಪಿಕ್ ಮಾಡ್ಕೊಳ್ತಾರೆ. ಪಿಕ್ ಮಾಡ್ಕೊಂಡು ನೋಡೋಣ ನಮ್ಮ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ನಡೆಯುವಂಥ ಡಿಸ್ಕಸ್ ಮೇಲೆ ಒಂದು 4 ಮಂದಿ ಫಾರ್ಮರ್ಸ್ಗೆ, 4 ರೈತರಿಗೆ ಲಾಭ ಆದರೆ ಸಾಕು. ನಾವು ಈ ಟೈಮ್ ಕೊಟ್ಟು ಈ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗೆ ಸಾರ್ಥಕ ಆಗುತ್ತೆ ಅಂಥೇಳಿ ನನ್ನೊಂದು ಅಭಿಪ್ರಾಯ. ಸೊ ಇನ್ನು ನಾನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ಕರವಾಗಿರುವಂಥ ಒಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಸುರಕ್ಷಿತವಾಗಿರಿ. ಶುಕ್ರಿಯಾ, ಧನ್ಯವಾದಗಳು, ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ, ಆಮೇಲೆ ನಿಮ್ಮ ಎಲ್ಲ ರೈತರ ಜೊತೆ, ಎಲ್ಲ ಪೋಲ್ಟ್ರಿ ಫಾರ್ಮರು, ಚಿಕನ್ ಅಂಗಡಿಯವರು, ಚಿಕನ್ ಡೀಲರ್ಸ್ ಯಾರು ಇದ್ದಾರಲ್ಲ, ಅವ್ರನ್ನ ಫೇಸ್ಬುಕ್ ಮತ್ತು ವಾಟ್ಸಪ್ಗಳ ಮುಖಾಂತರ ಶೇರ್ ಮಾಡಿರಿ ಇವರಿಗೆ ಇನ್ಫಾರ್ಮೇಷನ್ ಮುಟ್ಲಿ. ಯಾಕಪ್ಪ ತುಂಬ ನಾವು ಫಾರ್ಮ್ಸ್ಗಳನ್ನ ನೋಡ್ತೀವಿ, ಎಲ್ಲರೂ ಯಾಕಲೇ ಫಾರ್ಮ್ ಬಂದ್ ಮಾಡಲ್ಲ, ಯಾಕಲೇ ಫಾರ್ಮ್ ಬಂದ್ ಮಾಡಲ್ಲ, ಯಾಕೆ ಯಾಕಂತ ಹೇಳಿದ್ರೆ ಈ ಒಂದು ರೀಸನ್ನಿಂದ. ಆಯಿತಾ, ಕಷ್ಟಪಟ್ಟು ಲಾಸ್ ಮಾಡ್ಕಂದ್ರೆ ಅದು ಯಾರ ಮೈಗೂ ಹೊತ್ತಲ್ಲ, ಯಾರ ಬಾಯಿಗೂ ಹೊತ್ತಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸಿಗ್ತೀನಿ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ. ಟಟ್ಟ ಟಟ್ಟ.